ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಯಮಕನಮಡಿಯ ಶಾಸಕ ಸತೀಶ್ ಜಾರಕಿಹೊಳಿ ಅವರಿಗೆ ಶುಭ ಕೋರುವವರು ಮಂಜುನಾಥ್ ಕಾಂಬ್ಳೆ, ಕೆಪಿಸಿಸಿ ಕಾರ್ಮಿಕ ವಿಭಾಗದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಸಂಚಾಲಕರು. ಇವರಿಂದ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸತೀಶ್ ಜಾರಕಿಹೊಳಿ ಅವರಿಗೆ ತುಂಬು ಹೃದಯದಿಂದ ಶುಭಾಶಯಗಳನ್ನು ಕೋರಿದ್ದಾರೆ. ಖಾನಾಪುರ ತಾಲೂಕಿನ ಚಾಪಗಾಮ ಗ್ರಾಮದಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಖಾನಾಪುರದ ಶಾಸಕಿ ಡಾಕ್ಟರ್ ಅಂಜಲಿ ಹೇಮಂತ್ ನಿಂಬಾಳ್ಕರ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಕೃಷಿ ಮತ್ತು ಅದರ ಸಹೋದರ ಇಲಾಖೆಗಳಾದ ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಮೀನುಗಾರಿಕೆ ಇಲಾಖೆ ಮತ್ತು ಸಾಮಾಜಿಕ ಅರಣ್ಯ ಇಲಾಖೆಗಳ ಸಹಯೋಗದಿಂದ ಕರ್ನಾಟಕ ಸರ್ಕಾರದ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ 2020 ಮತ್ತು 21ನೇ ಸಾಲಿನ ಆತ್ಮ ಯೋಜನೆಯಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭತ್ತದಲ್ಲಿ ಎಸ್ಆರ್ಐ ಪದ್ಧತಿಯ ನಾಟಿ ಮಾಡುವುದು, ಕೃಷಿ ಹೊಂಡದ ಬದುಗಳ ಮೇಲೆ ಮೇವಿನ ಬೆಳೆ ಬೆಳೆಯುವುದು, ಹಣ್ಣಿನ ಸಸಿಗಳನ್ನು ನೆಡುವುದು, ಕೃಷಿ ಹೊಂಡದಲ್ಲಿ ಮೀನು ಸಾಕಣೆ ಮಾಡುವುದು ಮತ್ತು ಬದುಗಳ ಮೇಲೆ ಅರಣ್ಯ ಸಸಿಗಳನ್ನು ನೆಡುವ ವಿಧಾನ ನಿರ್ವಹಣೆಯ ಕುರಿತು ಪ್ರಾತ್ಯಕ್ಷಿತೆಯನ್ನು ನೀಡಲಾಗಿದೆ. आज सगळ्या डिपार्टमेंटला एकत्र त्याच्यासाठीच आणलंय की लोकांना कळू दे की सरकारी अधिकारी असू दे, सरकार तुमच्यासाठी काम करायला कटिबद्ध आहे. त्याचप्रमाणे डीसीसीला पण आम्ही सगळे एकत्र येऊन तुम्हाला रहताना जे अनुकूल होईल तर त्या पद्धतीनेच काम इथून पुढे पण आपण सगळेजण मिळून करूया. आणि आज हे लोक जी तरबेती द्यायला आलेली आहेत ती तरबेती तुम्ही उपयोग करून सगळ्यांनी मिळून त्याचा जास्तीत जास्त नुसतं संधी यांनी जो उपयोग घेतलेला आहे तो त्यांच्यापर्यंत लिमिट न राहता तुम्ही सगळ्यांनी त्याचा जास्तीत जास्त उपयोग करून अभ्यास करून घ्या. सर्व डिपार्टमेंट तुमच्या सहकार्यासाठी आहेत आणि त्याच्यासाठीच मी सगळ्या डिपार्टमेंट्सला पण जेव्हा आमदार झाले तेव्हा इन्स्ट्रक्शन्स दिले होते की इथे मराठी पण लोकसंख्या जास्त आहे त्यामुळे सरकारी ज्या काही स्कीम्स येतील त्या कन्नड एका बाजूला आणि मराठी एका बाजूला असं दोन्ही भाषेत जर तुम्ही आम्हाला भाषांतर करून दिलं तर ते आमच्या इकडच्या भागांना लोकांना बरेचसे आपले जांबोटी या दरगुंजी झेडपी, नंदगड झेडपी, लोंडा झेडपी, खानापूरमध्ये ह्या सगळ्या लोकांना अनुकूल होण्यासाठी मला वाटतं त्यांचे पॅम्पलेट्स पण मराठीमध्ये पण आहेत. त्यामुळे आम्हाला काही समजतच नाही हे कारण इथनं पुढे देऊ नका. सरकारच्या ज्या ज्या स्कीम्स आहेत त्याचा जास्तीत जास्त उपयोग करून स्वतःचा फायदा करून घ्या. आज रयताला नाही म्हणलं तर पिकेला हे मी सांगितल्याप्रमाणे करोना असल्यामुळे आज मिरची असू दे इतर बऱ्याच गोष्टींचं रताळी असू दे नुकसान खूप झालेलं आहे. उसाचं झालं नसणार माझ्या मते तेवढं पण खास करून मेन्शन काही ना म्हणली जास्ती तोंद्रे आयतो येण 70 रुपीज 80 रुपीज 100 200 ಕೆಜಿ ಹೋಗ್ತಾ ಇದ್ವು ಅದು ಬರೀ 3 ರೂಪಾಯಿ 4 ರೂಪಾಯಿ ಆ ಥರ ಮೆನ್ಷನ್ ಕಾಯಿ ಹೋಗಿದೆ. ಪದೇ ಪದೇ ಸರ್ಕಾರಕ್ಕೆ ಗಮನಕ್ಕೆ ನಾವು ಇದು ಎಲ್ಲ ವಿಷಯ ತಂದಿದ್ದೀವಿ. ಬಹಳ ಪ್ರಯತ್ನ ಮಾಡಿಕೊಂಡು ಕೊರೋನಾ ಟೈಮಲ್ಲಿ ಬೆಳಗಾಂ ವ್ಯಾಪಾರಿ ಜೊತೆ ಮಾತಾಡಿಕೊಂಡು ನಮ್ಮ ಖಾನಾಪುರ ತಾಲೂಕಲ್ಲಿ ಪಾಯಿಂಟ್ಸ್ ಕೂಡ ಪಿಕಪ್ ಪಾಯಿಂಟ್ಸ್ ಕೂಡ ಅಲ್ಲಿ ಚಿಕ್ಕದಿನಕೋ ಪರಿಶ್ವಾಡ ಸೈಡ್ ಕೂಡ ಮಾಡಿ ನಮ್ಮ ಚವಾನ್ ಅವರು ಕೂಡ ಬಹಳ ಸಾಕಷ್ಟು ಹೆಲ್ಪ್ ಆವಾಗ ರೈತರ ಬಾಂಧವರಿಗೆ ಮಾಡಿದ್ದಾರೆ. ಇನ್ನೂ ಮುಂದೆ ಕೂಡ ಇಂಥ ಕಾಯಿಲೆ ಬಂದ ಮೇಲೆ ಕೂಡ ನಮಗೆ ಎಷ್ಟು ಸಾಧ್ಯತೆ ಆಗತ್ತೆ ಅಷ್ಟು ಪ್ರಯತ್ನ ಮಾಡಿಕೊಂಡು ನಿಮ್ ಎಲ್ಲರಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ದಯವಿಟ್ಟು ಗಾಬರಿ ಆಗಬೇಡ. ಕೊರೋನಾ ಏನಷ್ಟು ದೊಡ್ಡ ಕಾಯಿಲೆ ಇಲ್ಲ. ಚೂರಿ ಪ್ರಿಕಾಷನ್ಸ್ ನಾವು ತಗೋಬೇಕು. ಮಾಸ್ಕ್ ಹಾಕೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಷ್ಟೇ. ಬಾಕಿ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಪಾಂಡು ಮನ್ನಿಕೇರಿ, ಕಾಂಗ್ರೆಸ್ ಯುವದೂರಿನರು ಗೋಕಾಕ್. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸತೀಶ್ ಜಾರಕಿಹೊಳಿ ಅವರಿಗೆ ರಮೇಶ್ ಪೂಜಾರಿ, ಕಾಂಗ್ರೆಸ್ ಯುವದೂರಿನರು ಮರಡಿಮಠ. ಇವರಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ತುಂಬು ಹೃದಯದ ಶುಭಾಶಯಗಳನ್ನು ಕೋರಲಾಗಿದೆ.